ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರಜ್ವಲ್ ಅಭಿಯಂತರ, ಕನ್ನಡದ ಇಂಜಿನಿಯರಿಂಗ್. ನಾವಿವತ್ತು ಓದ್ತಾ ಇರೋದು ಶೆಡ್ಯೂಲಿಂಗ್ ಅಲ್ಗೊರಿದಮ್ನ ಇನ್ನೊಂದು ಮೆಥಡ್ ಆದಂಥ SRTF ವಿತ್ ಪ್ರಯಾರಿಟಿ. ಇಲ್ಲಿ ಪ್ರಯಾರಿಟಿ ಇಂಪಾರ್ಟೆಂಟ್. ಆ್ಯಸ್ ವಿ ನೋ, ನಾವು ಮುಂಚೆ ಮೋಡ್ನ ಬಸ್ ಟೈಮ್ ಇಟ್ಕೋತಿದ್ವಿ. ಸೊ ಈ ಪ್ರಾಬ್ಲಮಲ್ಲಿ ಬಂದುಬಿಟ್ಟು ಪ್ರಯಾರಿಟಿ ನೋಡ್ಕೋತಾ ಇದ್ದೀವಿ. ಸೊ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ ಕ್ಲಿಕ್ ಮಾಡಿ. ಸೊ ನಾನು ಮಾಡುವಂಥ ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ ಬ್ಯಾರಲ್ ಬರುತ್ತೆ. ಆ್ಯಂಡ್ ಟುಡೇ ಆ್ಯಸ್ ವಿ ಸೇಮ್ ಕಂಟಿನ್ಯೂಷನ್ ಆಫ್ ಶೆಡ್ಯೂಲಿಂಗ್ ಆಲ್ಗೊರಿದಮ್ನ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ನಾನು FCFS, SJF, SRTF ಬೋತ್ ನಾನ್ ಪ್ರಿಯಮ್ಟಿವ್ ಅಂಡ್ ಪ್ರಿಯಮ್ಟಿವ್ ಅಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ನಾವಿನ್ನೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ ಹಾಕಿರ್ತೀನಿ. ದಯವಿಟ್ಟು ನೋಡಿ, ಸಪೋರ್ಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಲೆಟ್ ಅಸ್ ಸ್ಟಾರ್ಟ್ ಟುಡೇ ಸೆಷನ್. ಆ್ಯಸ್ ಯೂಶುವಲ್ ನಾನು ಗ್ಯಾಂಟ್ ಚಾರ್ಟ್ ಬರ್ಕೊಂಡೆ. ಸೊ ಅರೈವಲ್ ಟೈಮಲ್ಲಿ ಇಲ್ಲಿ ನೋಡಿ ಪ್ರೊಸೆಸ್, ಬೋತ್ P1 ಮತ್ತು P2 ಪ್ರೊಸೆಸ್ ಇದೆ. ಸೊ ಇಲ್ಲೇನಾಗುತ್ತೆ ಅಂದರೆ ಎರಡೂ ಪ್ರೊಸೆಸ್ ಬಂದುಬಿಟ್ಟಿದೆ. ಸೊ ನಾವು ಇಲ್ಲಿ ಬಸ್ ಟೈಮ್ ನೋಡಲ್ಲ, ಬಸ್ ಟೈಮ್ ಓನ್ಲಿ SRTF ನಾವು ಬಸ್ ಟೈಮ್ ಮಾಡ್ತಿದ್ದೀವಿ. ಬಟ್ ಇಲ್ಲಿ ಪ್ರಯಾರಿಟಿ ಕೊಟ್ಟಿದ್ದಾನೆ. ಪ್ರಯಾರಿಟಿ ಏನು ಕೊಟ್ಟವನೇ ಇಲ್ಲಿ ನೋಡಿ, ಲೋವರ್ ದ ನಂಬರ್ ಹೈಯರ್ ದ ಪ್ರಯಾರಿಟಿ. ನಂಬರ್ ಲೋ ಇದ್ದರೆ ಹೈ ಪ್ರಯಾರಿಟಿ ತೊಗೋಬೇಕು. ಸೊ ನಾವು ಹೆಂಗೆ ಮಾಡ್ತೀವಿ, P1ಗೆ ಅಸೈನ್ ಮಾಡ್ಕೋತೀನಿ. ವೈ? ಬಿಕಾಸ್ ಪ್ರಯಾರಿಟಿ ಈಸ್ 1. ಸೊ 1 ಕ್ವಾಂಟಮ್ ಟೈಮ್ನ ನಾನು ಕೊಡ್ತೀನಿ. ಆವಾಗ ನೋಡಿ ಮತ್ತೆ ನಂಗೆ P3 ಯಾವುದೂ ಬರಲ್ಲ, ಯಾಕೆಂದರೆ P3 ಅರೈವ್ ಆಗೋದು 6ಗೆ. ಸೊ ನಾನು P1 ಮತ್ತು P2 ಜೊತೆನೇ ಆಟ ಆಡ್ತಾ ಇರಬೇಕು. ಸೊ ಅವಾಗ ಏನು ಮಾಡ್ತೀನಿ, ನಾನು ಮತ್ತೆ ಪ್ರಯಾರಿಟಿ ನೋಡ್ಕೊತೀನಿ 1 ಮತ್ತು 2. ಸೊ ದೇರ್ ಈಸ್ ನೋ ವೇ ನಾನು P1ನೇ ಮತ್ತೆ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಕೊಡಬೇಕಾಗತ್ತೆ CPU-ಗೆ. ಸೊ ನಾನು ಮತ್ತೆ P1ನ ಕೊಡ್ಕೋತೀನಿ. ಮತ್ತೆ ಬಸ್ ಟೈಮ್ ಮತ್ತು 4 ಇರೋದ್ರಿಂದ ನಾನು ಮತ್ತೆ P1ನೇ ಕೊಡ್ಕೋತೀನಿ. ವೈ? ಬಿಕಾಸ್ P3 ಅರೈವ್ ಆಗೋದು 6ಗೆ. ಸೊ ಮತ್ತೆ ನೋ ಚಾನ್ಸಸ್. ಸೊ ಮತ್ತೆ ನಮ್ಮ P1 ಎಷ್ಟು ಮಟ್ಟಿಗೆ ಆಯಿತು ಅಂದರೆ ಅದ್ರ ಕೆಲಸನೇ ಮುಗಿದೋಯ್ತು. ಸೊ ಕೇಳ್ಕತ್ತಮ್ಮ ನಾಟಕ ಬಂದ್. ನೆಕ್ಸ್ಟ್ ನಾನೇನು ಮಾಡ್ತೀನಿ, ನೋವೇಸ್ ಇನ್ನು 6ಗಲ್ಲ ಬರೋದು. ಸೊ ನಾನು P2ನೇ ಅಸೈನ್ ಮಾಡ್ಕೊತಾ ಇದ್ದೀನಿ. P2ಗೆ 1 ಕ್ವಾಂಟಮ್ ಕೊಟ್ಟೆ, 5 ಆಯಿತು. ಸೊ ಅದರಲ್ಲಿ 1 ಜಾಬ್ ಮುಗೀತು. ಸೊ 2 ಬ್ಯಾಲೆನ್ಸ್ ಬಸ್ ಟೈಮ್ ಆಯಿತು. ಸೊ ನಾನೇನು ಮಾಡ್ತೀನಿ, ಮತ್ತೆ P2ಗೆ ಕೊಡ್ಕೋತೀನಿ. ವೈ? ಬಿಕಾಸ್ ನನಗಿನ್ನು P3 ಅರೈವ್ ಆಗಿಲ್ಲ. ಸೊ ಮತ್ತೆ P2ಲಿ 1 ಜಾಬ್ ಆಯಿತು. ಬಟ್ ಇಲ್ಲಿ ಏನಾಯಿತು ಅಂದರೆ P3 ಅರೈವ್ ಆಯಿತು. ಸೊ P3 ಅರೈವ್ ಆಗಿ ಪ್ರಯಾರಿಟಿ ನೋಡಿ, 1 ಇದೆ, ಮತ್ತು P2ದು 2 ಇದೆ. ಸೊ ನಾನು P2ಲಿ 1 ಬಸ್ ಟೈಮ್ನ ಹಂಗೆ ಬಿಟ್ಟುಬಿಟ್ಟು ಮತ್ತೆ ನಾನು P3ಗೆ ಜಾಬ್ ಅಸೈನ್ ಮಾಡ್ತೀನಿ, ಸರಿನಾ? ಸೊ ನಾನು P3ಗೆ ಜಾಬ್ ಅಸೈನ್ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿ ನೋಡಿ, ನೆಕ್ಸ್ಟ್ ಅರೈವ್ ಆಗೋದು P4 11 ಮತ್ತು 12. ಅದು 11 ಮತ್ತು 12ಗೆ ಅರೈವ್ ಆದರೂ ಕೂಡ ನಾನು P3 ಮುಗಿಸ್ತಲೇ ಯಾವುದಕ್ಕೂ ಹೋಗೋದಕ್ಕಾಗಲ್ಲ. P2ಗೂ ಹೋಗೋದಕ್ಕಾಗಲ್ಲ, P4ಗೂ ಹೋಗೋದಕ್ಕಾಗಲ್ಲ, P5. ವೈ? ಬಿಕಾಸ್ ಪ್ರಯಾರಿಟಿ P3 ಜಾಸ್ತಿ ಇದೆ. ಸೊ ಇಲ್ಲಿ ನನಗೆ ಬೇರೆ ಯಾವುದೇ ದಾರಿ ಇಲ್ಲ. ಎಲ್ಲ ಪ್ರೊಸೆಸ್ಸು, ಎಲ್ಲ ಕ್ವಾಂಟಮ್ನು ನಾನು P3ಗೆ ಜಾಬ್ ಕೊಡ್ಕೊತಾ ಹೋಗ್ತಾ ಇದ್ದೀನಿ. ಸೊ ನೋ ವೇಸ್ ಅಲ್ಲ. ವೈ? ಬಿಕಾಸ್ ಪ್ರಯಾರಿಟಿ ಈಸ್ ವೆರಿ ಹೈ ಇನ್ ದ P3. ಸೊ ಎಷ್ಟೋ ಓವರ್ಆಲ್ 7 ಬರ್ಸ್ ಟೈಮ್ ಇದೆ. ಸೊ ನಾನು 7 ಕ್ವಾಂಟಮ್ಸ್ ಕೂಡ ನಾನು ಅಟ್ ಅ ಟೈಮ್ ಕೊಟ್ಕೊಂಡೆ. ಸೊ ಇವಾಗ ನೆಕ್ಸ್ಟ್ ಏನಾಯಿತು, ಇಲ್ಲಿ P3 ಕೆಲಸನು ಮುಗಿದು ಹೋಯಿತು ಅಂದ್ಕೊತೀನಿ. ನೆಕ್ಸ್ಟ್ ನನಗೆ P2 ಮತ್ತು P4 P5 ಉಳ್ಕೋತು. ಇಲ್ಲೇನಾಗುತ್ತೆ, P2 ಮತ್ತು P4 P5ಅಲ್ಲಿ P2 ಮತ್ತು P5ದು ಸೇಮ್ ಪ್ರಯಾರಿಟಿ ಇದೆ. ಸೊ 2 ಮತ್ತು 2 ಇಲ್ಲಿ ನೋಡಿ, ಓವರಾಲ್ ಅರೈವ್ ಆಗೋಯ್ತು. P4 ಮತ್ತು P5 ಅರೈವ್ ಆಗಿದೆ. ಸೊ ನನ್ನ ಹತ್ರ ಬ್ಯಾಲೆನ್ಸ್ P2 ಕೂಡ ಬ್ಯಾಲೆನ್ಸ್ ಇದೆ, ಇನ್ನೂ ಕೆಲಸ ಮುಗಿಸಿಲ್ಲ. ಸೊ ಬೋತ್ 2-2 ಇರೋದ್ರಿಂದ ನಾನೇನು ಮಾಡ್ತೀನಿ, ನೆಕ್ಸ್ಟ್ ಜಾಬ್ನ ಫಸ್ಟ್ ನಾನೇನು ಮಾಡ್ಕೋತೀನಿ, ಇವಾಗ ಎರಡೂ ಕೂಡ ಸೇಮ್ ಇರೋದ್ರಿಂದ ನಾನು ಮತ್ತೆ ಬ್ಯಾಲೆನ್ಸ್ ಇರೋದು ಫಸ್ಟ್ ಕ್ಯೂ ಅಲ್ಲಿರೋದು P2. ಸೊ ನಾನು P2 ಕೊಡ್ಕೋತೀನಿ. ಸೊ 1 ಬಸ್ ಟೈಮ್ ಇರೋದ್ರಿಂದ ಅದ್ರ ಕೆಲಸ 1 ಕ್ವಾಂಟಮ್ಗೆ ಮುಗಿದೋಗುತ್ತೆ. ಸೊ ನೆಕ್ಸ್ಟ್ ನಾನು ಮತ್ತೆ P4 ಮತ್ತು P5 ನೋಡಬೇಕು. P5ಅಲ್ಲಿ ಲೆಸ್ ಪ್ರಯಾರಿಟಿ ಇರೋದು 2. ಸೊ ನನ್ನ ಹೈಯೆಸ್ಟ್ ಪ್ರಯಾರಿಟಿ ನಾನು P5ಗೆ ಕೊಡ್ಕೋತೀನಿ. ಸೊ P5 ನಾನು ಜಾಬ್ ಕಂಪ್ಲೀಟ್ ಮಾಡ್ಕೋತೀನಿ. ಇಲ್ಲಿ ನಾನು ಮತ್ತೆ P5ಗೆ ಹೋಗೋದಕ್ಕಾಗಲ್ಲ, ಯಾಕೆಂದರೆ ಪ್ರಯಾರಿಟಿ P5 ಇರೋದ್ರಿಂದ ಐ ಹ್ಯಾವ್ ಟು ಗಿವ್ ಅ ವರ್ಕ್ ಇನ್ CPU ಫಾರ್ P5 ಇಟ್ಸೆಲ್ಫ್. ಸೊ ಮತ್ತೆ ನಾನು P5ನ ಬೋತ್ 2 ಕ್ವಾಂಟಮಲ್ಲಿ 2 ಬಸ್ ಟೈಮ್ ಆಗೋದಕ್ಕೆ ಕೊಡ್ತೀನಿ. ಸೊ ನೆಕ್ಸ್ಟ್ ಅಟ್ ಲಾಸ್ಟ್ ಬಂದು P4ಗೆ ನಾನು ಜಾಬ್ ಅಸೈನ್ ಮಾಡ್ತೀನಿ. ಸೊ ಅದ್ರ ಬಸ್ ಟೈಮ್ ಬಂದು 4. ಸೊ 16+4=20. ಸೊ ನಾನು ಫೈನಲ್ ಗ್ಯಾಂಟ್ ಚಾರ್ಟ್ ಮಾಡ್ತೀನಿ. ಈ ಥರ ಬರೆಯೋದಕ್ಕೆ ಹೋಗ್ಬಿಡಿ, ಮಾರ್ಕ್ಸ್ ಸಿಗಲ್ಲ. ಫೈನಲ್ ಗ್ಯಾಂಟ್ ಚಾರ್ಟ್ ಏನು ಮಾಡ್ತೀನಿ ಅಂದರೆ ಡೈರೆಕ್ಟಾಗಿ ನಾನು ಬರ್ಕೋತೀನಿ. P1 ಈಗ 0ಗೆ ಯಾವ್ದು ಅರೈವ್ ಆತಪ್ಪ, P1 ಅರೈವ್ ಆಯಿತು. ಸೊ ಅದ್ರ ಕಂಪ್ಲೀಟ್ ಯಾವಾಗಾಯಿತು, 4ಗಾಯಿತು. ಮತ್ತು P2 ಯಾವಾಗ ಅರೈವ್ ಆಯಿತು, 4ಗೆ ಅರೈವ್ ಆಯಿತು, 6ಗೆ ಎಂಡ್ ಆಗಿದೆ, ಅದನ್ನು ಬರ್ಕೊತೀನಿ. ಮತ್ತೆ P3 ಸ್ಟಾರ್ಟ್ ಆಗಿದ್ದು 7ಅಲ್ಲಿ, ಎಂಡ್ ಆಗಿದ್ದು 13ಅಲ್ಲಿ. ಸೊ ಆ್ಯಸ್ ಮತ್ತೆ P2 13ಅಲ್ಲಿ ಸ್ಟಾರ್ಟ್ ಆಗುತ್ತೆ, 14ಅಲ್ಲಿ ಎಂಡ್ ಆಗುತ್ತೆ. P5 ಮತ್ತೆ 14ಅಲ್ಲಿ ಸ್ಟಾರ್ಟ್ ಆಗುತ್ತೆ, 16ಅಲ್ಲಿ ಎಂಡ್ ಆಗುತ್ತೆ. ಸೊ P4 ಬಂದು 16ಅಲ್ಲಿ ಸ್ಟಾರ್ಟ್ ಆಗುತ್ತೆ,
20L ಎಂಡ್ ಆಗುತ್ತೆ. ಸೊ ಇಲ್ಲಿಗೆ ಮುಗಿತ ಕೆಲಸ ಮುಗಿಯಲ್ಲ, ಮತ್ತೆ ಕಂಪ್ಲೀಷನ್ ಟೈಮ್, ಟಿ ವೇಟಿಂಗ್ ಟೈಮ್ ಎಲ್ಲ ನೋಡ್ಕೋಬೇಕಾಗುತ್ತೆ. ಸೊ ಕಂಪ್ಲೀಷನ್ ಟೈಮ್ ಆ್ಯಸ್ ಯೂಶ್ವಲ್ ನೀವು ಲಾಸ್ಟ್ ಯಾವ ಪ್ರೊಸೆಸಲ್ಲಿ ಅಟ್ ಲಾಸ್ಟ್ ಯಾವುದಿದೆ ಗ್ಯಾಂಟ್ ಚಾರ್ಟಲ್ಲಿ ಡೈರೆಕ್ಟಾಗಿ ಬರ್ಕೊಳ್ಳಿ 414 ಇರುತ್ತೆ. ಸೊ ಮತ್ತೆ P3 ಎಲ್ಲಿ ಯಾವಾಗ ಕಂಪ್ಲೀಟ್ ಆಯಿತು, P4 ಯಾವಾಗ ಕಂಪ್ಲೀಟ್ ಆಯಿತು, P5 ಆ್ಯಸ್ ಯೂಶ್ವಲ್ ನಾನು ಯಾವ ರೀತಿ ನಾವು ಲಾಸ್ಟ್ ಪ್ರಾಬ್ಲಮ್ಸ್ ಮಾಡ್ತಿದ್ವಿ ಸೇಮ್ ಆ್ಯಸ್ ಯೂಶ್ವಲ್. ಇನ್ನು ಮತ್ತೆ ಅದೇ ಕೆಲಸ ಕಂಡ್ರಪ್ಪ, TATW ಟೈಮು, TAT ಕನ್ನಡಕ್ಕೆ ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮು, ವೇಟಿಂಗ್ ಟೈಮ್ ಕನ್ನಡಕ್ಕೆ ಟರ್ನ್ ಅರೌಂಡ್ ಟೈಮ್ ಮೈನಸ್ ಬಸ್ ಟೈಮ್. ಸೊ ಆ್ಯಸ್ ಯೂಶ್ವಲ್ ನೀವು ಮಾಡ್ಕೊಳ್ಳಿ, 4 ಮತ್ತು 14 ಮೈನಸ್ 6 ಬರುತ್ತೆ 7, 20 ಮೈನಸ್ 11 9, 16 ಮೈನಸ್ 12 4. ಮತ್ತು ವೇಟಿಂಗ್ ಟೈಮು, ವೇಟಿಂಗ್ ಟೈಮ್ ಏನು, ಟರ್ನ್ ಅರೌಂಡ್ ಟೈಮ್ ಮತ್ತು ಬಸ್ ಟೈಮು. ಟರ್ನ್ ಅರೌಂಡ್ ಟೈಮಲ್ಲಿ ಏನೈತೆ 4 ಮೈನಸ್ 4 0, ಮತ್ತು 14 ಮೈನಸ್ 3 ಬರುತ್ತೆ ಸೊ 11, 7 ಮೈನಸ್ 7 ಬರುತ್ತೆ 0, 9 ಮೈನಸ್ 4 ಬರುತ್ತೆ 5, 4 ಮೈನಸ್ 2 ಬರುತ್ತೆ 2. ಸೊ ನಾನು TAT ಮತ್ತು ಆ್ಯಾವ್ರೇಜ್ ತೊಗೊತೀನಿ, 14 ಪ್ಲಸ್ 4 ಪ್ಲಸ್ 7 ಪ್ಲಸ್ 9 ಪ್ಲಸ್ 4 ಡಿವೈಡೆಡ್ ಬೈ 4. ಸೊ 14 ಪ್ಲಸ್ 4 18, 25, 34, 38 ಡಿವೈಡೆಡ್ ಬೈ 5. ಮತ್ತು ನಾನು ವೇಟಿಂಗ್ ಟೈಮ್ ತೊಗೋತೀನಿ, ವೇಟಿಂಗ್ ಟೈಮ್ ಬಂದು ಈ 0 ಪ್ಲಸ್ 11 ಪ್ಲಸ್ 0 ಪ್ಲಸ್ 5 ಪ್ಲಸ್ 2 ಡಿವೈಡೆಡ್ ಬೈ 5. ಸೊ ಏನಾಗುತ್ತೆ 18 ಬೈ 5. ಆ್ಯಂಡು ಓವರ್ಆಲ್ ಇಷ್ಟು ನೀವು ಮಾಡಬೇಕಾಗಿರುವಂಥ ಕೆಲಸ. ದಯವಿಟ್ಟು ಇದೇ ರೀತಿ ಮಾಡೋದಕ್ಕೆ ಹೋಗಿ ಮಾಡಿ ಎಕ್ಸಾಮ್ಸಲ್ಲಿ. ಇವಾಗ ನೀವು ಒಂದು ವೇ ಕಲ್ತ್ಕೊಂಡಿದ್ರೆ ಓಕೆ, ಬಟ್ ಯಾಕೆಂದರೆ ಮೋಸ್ಟ್ ಆಫ್ ದ ಪೀಪಲ್ ವಿಲ್ ಕನ್ಫ್ಯೂಸ್ ಆಗೋದೇ ಈ ಪ್ರಾಬ್ಲಮಲ್ಲಿ. SRTF ವಿತ್ ಪ್ರಯಾರಿಟಿ ಕೊಟ್ಟರೆ ಬಸ್ ಟೈಮ್ ತೊಗೋಬೇಕಾ, ಅರೈವಲ್ ಟೈಮ್ ತೊಗೋಬೇಕಾ, ಪ್ರಯಾರಿಟಿ ತೊಗೋಬೇಕಾ, ತುಂಬ ತುಂಬ ಕನ್ಫ್ಯೂಷನ್ ಆಗುತ್ತೆ. ಈವನ್ ಒಂದು ಪ್ರಾಬ್ಲಮ್ ಕೂಡ ಕನ್ಫ್ಯೂಷನ್ ಆಗುತ್ತೆ. ಸೊ ಆದ್ದರಿಂದ ಕಾನ್ಸೆಪ್ಟ್ ಪಕ್ಕ ಆಗಿ ಅಂತ ಹೇಳ್ತಿದ್ದೀನಿ. ಆ್ಯಂಡ್ ದಯವಿಟ್ಟು ನಿಮ್ಮ ವೇಲಿ ನೀವು ಹೋಗಿ, ಯಾಕೆಂದರೆ ನಾನು ಯುನೀಕಾಗಿ ಹೋಗ್ತೀನಿ ಅಂದರೆ ದಯವಿಟ್ಟು ಹೋಗೋಕೆ ಹೋಗಬೇಡಿ, ಯಾಕೆ ಅಂದರೆ ಮಾರ್ಕ್ಸ್ ಕಳ್ಕೊತೀರ. ನಾನಿದ್ದಕ್ಕೆ ಬಸವಣ್ಣವ್ರ ಮಾತು ಹೇಳ್ತಾರೆ, ಜಲವಕಂಡಲ್ಲಿ ಮುಳುಗವರಯ್ಯ, ಮರವಕಂಡಲ್ಲಿ ಸುತ್ತುವರಯ್ಯ, ಬಲವ ಬತ್ತುವ ಜಲವ ಒಣಗಿದ ಮರವ ಮೆಚ್ಚಿದರೆ ನಿಮ್ಮ ನೆತ್ತಬಲ್ಲವರಯ್ಯ, ಕೂಡಲ ಸಂಗಮ ದೇವ ಅನ್ನೋ ಹಾಗೆ. ದಯವಿಟ್ಟು ನಾನು ಹೊಸದಾಗಿ ಮಾಡ್ಕೋತೀನಿ ಅಂತ ಹೋಗೋಕೆ ಹೋಗ್ಬೇಡಿ, ಫೇಲ್ ಆಗ್ತೀರಾ. ದಯವಿಟ್ಟು ಎಲ್ಲರೂ ಮಾಡೋದನ್ನೇ ಮಾಡಿ, ಮಾರ್ಕ್ಸ್ ಸಿಗುತ್ತೆ ಅಂತ ಹೇಳ್ತಾ ದಯವಿಟ್ಟು ನನ್ನ ಚಾನಲ್ಗಿಂತ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್, ಗುಡ್ ನೈಟ್.